ವೆಂಕಟೇಶಾಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಅಂದರೆ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಇಡೀ ಕರ್ನಾಟಕ ಜಗತ್ತಿಗೆ ಒಂದು ನಮ್ಮ ಸನಾತನ ಧರ್ಮದ ಪರಿಚಯವನ್ನು ನೀಡುತ್ತಿದೆ ಅಂತಹ ಒಂದು ಮಹತ್ತರ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತಾ ಪಾರಾಯಣ ಪ್ರವಚನ ಎಂಬ ಈ ಮಾಲಿಕೆ ಯಾವುದಿದೆ ಇದು ಸರ್ವೋತ್ಕೃಷ್ಟವಾಗಿದೆ ಎಂದು ಹೇಳೋಕ್ಕೆ ಸಂಶಯವೇ ಇಲ್ಲ ಪಾರಾಯಣಕ್ಕೆ ಹೋಗೋಣ ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯ ಪಾರಾಯಣವನ್ನು ಪ್ರಾರಂಭ ಮಾಡೋಣ ಎಲ್ಲರೂ ಕೂಡ ಭಕ್ತಿಯಿಂದ ನಾನು ಹೇಳಿದ್ದೀನಲ್ಲ ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ನನಗೆ ಈ ಪಾರಾಯಣದಿಂದ ಸ್ವಾಮಿ ನನಗಿದನ್ನು ಪ್ರಸಾದಿಸು ಅಂತ ನೀವು ಬೇಡ್ಕೊಳ್ಳಿ ಅದು ಹಾಗೇ ಆಗುತ್ತೆ ಅದೇ ಭಗವದ್ಗೀತೆಯ ಪ್ರಾಮುಖ್ಯತೆ ಪ್ರಸಿದ್ಧತೆ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ समाश्रयेत् गुरुं भक्त्या महाविश्वासपूर्वकम् सर्वभारांश्च निक्षिपेत् सर्वभारांश्च गुरोश्रीपादपङ्कजे श्रीपादपङ्कजे ആനന്ദജ്ഞാനദം ജാനം വിഷ്ണു ആനന്ദ ജാനം വിഷ്ണു ആനന്ദമയകം ആനന്ദമയം ആനന്ദേന ദദർശ ആനന്ദ ആനന്ദനിലയാളയേ ಹೀಗೆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಈಗ ಸಂಕಲ್ಪಕ್ಕೆ ಹೊರಡೋಣ ಸಂಕಲ್ಪ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಸಕಲ ಸಿದ್ಧಿ ಪ್ರಾಪ್ತ್ಯರ್ಥಂ ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧ ಯೋಹೋ ಅಂತ ಉಪನಿಷತ್ತು ಹೇಳುತ್ತೆ ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು ತದ್ವಾರ ಬಂಧ ಮೋಕ್ಷಗಳಿಗೆ ಕೇವಲ ಮನಸ್ಸೊಂದೇ ಕಾರಣ ಅಂತ ಹೇಳಿ ಅಂತಃಕರಣ ಆಗಬೇಕು ಅಂದರೆ ಪ್ರಪ್ರಥಮವಾಗಿ ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡೋಣ ಆ ಸಂಕಲ್ಪದಿಂದ ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಪೂರ್ತಿ ಆರೋಗ್ಯವಾಗಿದ್ದರೇ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ ಈಗ ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾ विराजमानस्य विराजमानस्य अखिलांड कोटि ब्रह्मांड नायकस्य अखिलांड कोटि ब्रह्मांड नायकस्य श्री पद्मावती जाने हे श्री पद्मावती जाने हे

उत्तीर्णता सिद्ध्यर्थम् अधिकारिणाम् स्वस्वविधि

ఏకాదశోధ్యాయ ఏకాదశోధ్యాయ అంతర్గత అంతర్గత శ్లోక శ్లోక పారాయణం పారాయణం తథా తథా భగవద్గీత భగవద్గీత ప్రవచనం ప్రవచనం శ్రవణం చ చ శ్రవణం చరిష్యామహే ఎల్లరూ కూడా గీతాచార్య అనుగ్రహకే నవెలూ కూడా ಬೇಡಿಕೆಯನ್ನು ಇಟ್ಟು ಈಗ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯಿಂದ ಶುರು ಮಾಡೋಣ कंसान्तकं शंसनीयम् शंशान्तिम् संस्कृतिच्छिदम् संशयच्छेदि संविद्धिम् श्रीनिवासं भजे निशम् श्रीनिवा शास्त्रेषु भारतंसारम् तत्र नाम सहस्रकम् वैष्णव

ತದನಂತರ ಹನ್ನೊಂದನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದ ಕೆಲ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಉಪದೇಶ ನೀಡಲಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ನೀಡೋಣ ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಭಗವದ್ಗೀತೆಯನ್ನು ಕೇಳ್ತೇವೆ ಆನಂದ ಪಡ್ತೇವೆ ಭಾರೀ ನಾವೇನೋ ಭಗವಂತನಿಗೂ ಉಪಕಾರ ಮಾಡಿಬಿಡ್ತಿದ್ದೀವಿ ಅಥವಾ ಮತ್ತಾರಿಗೂ ಉಪಕಾರ ಮಾಡ್ತಾ ಇದ್ದೀವಿ ಅಲ್ಲ ಹುಟ್ಟಿದ ಜೀವ ಅರ್ಥಾತ್ ಜೀವ ಏನು ಈ ಶರೀರವನ್ನು ತಾಳಿಕೊಂಡು ಬಂದ ತಾಳಿಕೊಂಡು ಬಂದ ನಂತರದಲ್ಲಿ ಈ ಶರೀರವನ್ನು ಪಡೆದಂಥ ನಾವು ನಮ್ಮನ್ನು ಸಾರ್ಥಕವಾದ ಕಾರ್ಯದತ್ತ ಕೊಂಡೊಯ್ತಾ ಇದ್ದೀವಷ್ಟೇ ನಾವು ಜಗತ್ತಿನಲ್ಲಿ ಕೇಳಿ ಹೇಳಿ ಯಾವ ಜಗತ್ತಿನಲ್ಲಿ ಬೇರೆ ಯಾರಿಗೂ ಉಪಕಾರ ಮಾಡೋದಲ್ಲ ನಿಜವಾದ ಅರ್ಥದಲ್ಲಿ ಜನ್ಮವನ್ನು ಪಡೆದುಕೊಂಡದ್ದಕ್ಕೆ ನಾವು ನಮ್ಮ ಜೀವನವನ್ನು ಸಾರ್ಥಕ ಇದ್ದೀವಿ ಆದ್ದರಿಂದ ನಮ್ಮ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೇವಷ್ಟೇ ಆದ್ದರಿಂದ ಮತ್ತೊಬ್ಬರಲ್ಲಿ ಹೇಳಿಕೊಂಡು ನಾನು ಕೇಳುತ್ತಾ ಇದ್ದೇನೆ ಅಂತ ಇದೇನಲ್ಲ ಇದು ಭಗವಂತನ ಅನುಗ್ರಹ ಇದು ಅರ್ಜುನ ನೋಡಿ ಎಷ್ಟು ಇದ್ದಾನೆ ಅದೇ ಭಗವಂತನನ್ನು ಕಣ್ಣಾರೆ ಕಂಡವನು ಜೊತೆಗಿದ್ದವನು ವಿಶ್ವರೂಪವನ್ನು ಕಂಡ ಕೂಡಲೇ ಅರ್ಜುನ ಹೊಗಳ್ತಾ ಇದ್ದಾನೆ ಭಗವಂತನನ್ನ ವಾಯುರ್ಯಮಗ್ನಿಹೀ ವರುಣಶಃ ಶಶಾಂಕ ಪ್ರಜಾಪತಿ ಸ್ವಂ ಪ್ರಭಿತಾಹಶ್ಚ ನಮೋ ನಮಸ್ತೆ ಸಹಸ್ರಕೃತ್ವ ಭೂಯೋಪಿ ನಮೋ ನಮಸ್ತೆ ಅರ್ಜುನಾಂದ ಏನಿಂಥ ಭಗವಂತ ನನ್ನ ಕಣ್ಣಿಗೆ ಎಂಥ ದಿವ್ಯವಾದ ಆನಂದವನ್ನು ಕೊಟ್ಟಿದ್ದಾನೆ ತನ್ನ ವಿಶ್ವರೂಪವನ್ನು ಪರಿಪೂರ್ಣವಾದ ರೂಪವನ್ನು ನನಗೆ ತೋರಿಸ್ತಾ ಇದ್ದಾನೆ ನೋಡೋದಕ್ಕೆ ಬೇಕಾದಂಥ ದಿವ್ಯವಾದ ಚಕ್ಷಸ್ಸನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾನೆ ಇದಕ್ಕಿಂತ ನನ್ನ ಜೀವನದಲ್ಲಿ ಆಗಬೇಕಾಗಿದ್ದು ಏನಿದೆ ಮತ್ತೆ ಏನೂ ಇಲ್ಲ ಈಗ ನನ್ನ ಜೀವನ ನಿಜವಾಗಲೂ ಸಾರ್ಥಕವಾಗಿದೆ ಹೀಗೆ ನನ್ನ ಜೀವನಕ್ಕೆ ಸಾರ್ಥಕ್ಯವನ್ನು ತಂದುಕೊಟ್ಟಂಥ ಭಗವಂತನಿಗೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡಿ ಅರ್ಜುನ ಹೇಳ್ತಾ ಇದ್ದಾನೆ ಏನು ಮಾಡೋದು ಭಗವಂತನಿಗೆ ಏನು ಕೊಡೋದು ನೈವೇದ್ಯ ಕೊಡೋದ ಏನು ಕೊಡೋದು ಭಗವಂತನಿಗೆ ಮಂಗಳಾರತಿ ಮಾಡೋದೇ ಕಡೆಗಂದ ಸಾಮಾನ್ಯವಾಗಿ ಏನಾದರೂ ಕೆಲಸಗಳನ್ನು ಯಾರು ಮಾಡಿಕೊಟ್ರೆ ನಾವು ಥ್ಯಾಂಕ್ಸ್ ಅಂತ ಹೇಳೋದು ನಿಜ ಯಾಕೆಂದರೆ ಮಾಡಿದ ಉಪಕಾರಕ್ಕೆ ಬೇರೆ ಪದಾರ್ಥಗಳನ್ನು ಕೊಟ್ಟು ಅದರನ್ನು ಅಳತೆ ಮಾಡಲಿಕ್ಕೆ ಅನೇಕ ಬಾರಿ ಆಗೋಲ್ಲ ಅದು ಸಣ್ಣದೇ ಇರ್ಬೋದು ನಿಜ ಕೆಲಸ ಅದು ಅದರ ಆ ಕಾಲದಲ್ಲಿ ಅಂಥ ಒಂದು ಉಪಕಾರವನ್ನು ಆ ಕ್ಷಣದಲ್ಲಿ ಆಗ ಮಾಡಿದಾಗ ಅದಕ್ಕೆ ಬೆಲೆ ಕಟ್ಟಲಾಗದ ವಿಚಾರ ಅದು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಏನಪ್ಪಾ ಧನ್ಯವಾದಗಳಷ್ಟೇ ನಮಸ್ಕಾರ ಅಂತೀವಿ ನಾವು ಹಾಗೆ ಅರ್ಜುನ ಹೇಳ್ತಾ ಇದ್ದಾನೆ ಭಗವಂತ ಮಾಡಿದ ಉಪಕಾರಕ್ಕೆ ಅರ್ಜುನ ಏನು ತಾನೆ ಕೊಟ್ಟಾನು ಅರ್ಜುನ ಹಾ ಅಂತ ಇದ್ದಾನೆ ಹುಟ್ಟಿದಾಗಿಂದ ಇಲ್ಲಿ ತನಕಲ್ಲೂ ಕೂಡ ಮಮ ಪ್ರಾಣಾ ಹಿ ನನ್ನ ಪ್ರಾಣ ಪಾಂಡವರು ಅಂಥೇಳಿ ಹೆಜ್ಜೆ ಹೆಜ್ಜೆಗೆ ಕಾಪಾಡಿಕೊಂಡು ಬಂದು ಕಡೆಗೆ ಯುದ್ಧಕ್ಕೆ ಕರ್ಕೊಂಡು ಬಂದು ಧರ್ಮ ಯುದ್ಧದಲ್ಲಿ ನೀನು ನನ್ನನ್ನು ತೊಡಗಿಸಿ ಯುದ್ಧ ಮಾಡದೆ ನಾನು ಸುಮ್ಮನೆ ಕೂತ್ಕೊಂಡಾಗ ಮತ್ತೆ ನನ್ನನ್ನು ಎಚ್ಚರಗೊಳಿಸೋದಕ್ಕೋಸ್ಕರ ಭಗವದ್ಗೀತೆಯ ಉಪದೇಶವನ್ನು ಕೊಟ್ಟು ಜೊತೆಗೆ ಆದರೂ ಮತ್ತಷ್ಟು ಮಗದಷ್ಟು ಮತ್ತೆ ಕೇಳಬಾರದಷ್ಟು ಪ್ರಶ್ನೆಗಳನ್ನು ನಾನು ನಿನಗೆ ಹಾಕ್ತಾ ಇದ್ದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನನ್ನಿಂದ ಯುದ್ಧವನ್ನು ಮಾಡಿಸಿ ನಾನು ಯುದ್ಧದಲ್ಲಿ ಎಲ್ಲ ಶತ್ರುಗಳನ್ನು ಗೆದ್ದು ಎಲ್ಲ ಕೆಲಸಗಳನ್ನು ಮಾಡಿ ಸಾಮ್ರಾಜ್ಯವನ್ನು ಸಂಪಾದನೆ ಮಾಡಿದ ಮೇಲೆ ಕೃಷ್ಣ ಹೇಳ್ತಾ ಇದ್ದ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ ಈ ನನ್ನ ಕೈಯಲ್ಲಿ ಯುದ್ಧ ಮಾಡಿಸ್ತಾ ಇದ್ದೀಯಲ್ಲ ನೀನು ಮಾಡಿಸಿ ಸಾಮ್ರಾಜ್ಯವನ್ನು ನಾನು ಸಂಪಾದನೆ ಮಾಡೋದು ಏನ್ ತಿಟ್ಕೋ ಸಾಮ್ರಾಜ್ಯವನ್ನು ಸಂಪಾದನೆ ಮಾಡಿದ ನಂತರದಲ್ಲಿ ನಿನ್ನನ್ನೇ ನಾನು ರಾಜ ಅಂತ ಮಾಡೋದಿಲ್ಲ ಆದ್ದರಿಂದ ನೀನು ಪಾಂಡವರ ರಾಜ್ಯದಲ್ಲಿ ರಾಜನಾಗಿ ಇರೋಲ್ಲ ಆದ್ದರಿಂದ ನಿನಗೆ ಯಾವ ವಿಧವಾದಂಥ ಒಂದು ಲಾಭವು ನಿನಗೆ ನಮ್ಮಿಂದ ದೊರಕೋಲ್ಲ ಆದರೂ ನನಗೆ ಈ ರೀತಿಯಾದ ಪ್ರವೃತ್ತಿಯನ್ನು ಮಾಡಿಕೊಡ್ತಾ ಇದ್ದೀಯಾ ಆದ್ದರಿಂದ ಭಗವಂತ ನಿನಗೆ ನಾನು ಏನು ನಿನ್ನ ಉಪಕಾರಕ್ಕೆ ನಾನು ಏನು ಕೊಡಲಿ ಸಾಕ್ಷಾತ್ ಸುಹೃತ್ ನೀನು ಯಾವ ಪರೋಪಕಾರದ ಅಪೇಕ್ಷೆಯೂ ಇಲ್ಲದೆ ನನಗೆ ಉಪಕಾರವನ್ನು ಮಾಡ್ತಾ ಇದ್ದೀಯ ಆದ್ದರಿಂದ ನಮೋ ನಮಸ್ತೆ ಆದ್ದರಿಂದ ಕೃಷ್ಣನನ್ನು ಕುರಿತು ಅರ್ಜುನ ಹೇಳ್ತಾ ಇದ್ದಾನೆ ನಮೋ ನಮಸ್ತೆ ಎಷ್ಟು ಸಹಸ್ರಕೃತ್ವ ಅನಂತ ರೂಪಗಳನ್ನು ತೋರಿದ ನಿನಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ ಸಹಸ್ರ ಶಬ್ದಕ್ಕೂ ಅನಂತ ಅಂತರ್ಥ ಅತ್ರ ಸಹಸ್ರಶಬ್ಧ ಅನಂತವಾಚಿ ಅಂತೀವಲ್ಲ ಹಾಗೇನೆ ಅರ್ಜುನ ಸಾವಿರ ಸಾವಿರ ಬಾರಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಇನ್ನೇನು ನನ್ನ ಕೈಲಿ ಮಾಡಲಿಕ್ಕಾಗೋಲ್ಲ ಭೂಯಿಷ್ಠ ನಮ ಉಕ್ತಿಂ ವಿಧೇಮ ಅಂತ ಉಪನಿಷತ್ತಲ್ಲಿ ಉಲ್ಲೇಖ ಮಾಡ್ತಾರೆ ಭೂಯಿಷ್ಠಾಂ ನಮ ಇತಿ ಉಕ್ತಿಂ ವಿಧೇಮ ಪರಿಪೂರ್ಣವಾಗಿರತಕ್ಕಂಥ ವಿನಯಭರಿತವಾದಂಥ ನಮಃ ನಮಸ್ಕಾರ ಭಗವಂತ ನಿನಗೆ ನಿಜವಾದ ಅರ್ಥದಲ್ಲಿ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ ಅಂಥೇಳಿ ವಾಚಿಕವಾಗೂ ನಮಸ್ಕಾರ ಅಂತ ಹೇಳ್ತಾ ಮಾನಸಿಕವಾಗಿಯೂ ಭಗವಂತನ ಔನ್ನತ್ಯವನ್ನು ಸ್ಮರಿಸ್ಕೊಳ್ಳೋದೇ ನಮಸ್ಕಾರ ಔನ್ನತ್ಯವನ್ನು ಸ್ಮರಿಸ್ಕೊಂಡು ವಾಚಿಕವಾಗಿ ಭಗವಂತ ಇದೋ ನಿನಗೆ ನಮಸ್ಕಾರ ಅಂತ ವಾಚಿಕವಾಗಿ ನಮಸ್ಕಾರವನ್ನು ಮಾಡ್ತಾ ದೀರ್ಘವಾಗಿ ಸಾಷ್ಟಾಂಗಗಳನ್ನು ಪೂರ್ವಕವಾಗಿ ಭಗವಂತನಿಗೆ ನಮಸ್ಕಾರವನ್ನು ಏನು ಕ್ರಿಯಾತ್ಮಕವಾಗಿ ಕೃತಿಯ ಮುಖಾಂತರವಾಗಿ ಮಾಡ್ತಾರೆ ಇದು ಕಾಯಿಕ ವಾಚಿಕ ಮಾನಸಿಕವಾದ್ದು ಮೂರೂ ವಿಧವಾದ ನಮಸ್ಕಾರವನ್ನು ಅರ್ಜುನ ಹೇಳ್ತಾ ಇದ್ದಾನೆ ನಮೋ ನಮಸ್ತೆಷ್ಟು ಸಹಸ್ರಕೃತ್ವ ಭೂಯೋಪಿ ನಮೋ ನಮಸ್ತೆ ಮತ್ತೆ ನಾನೇನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಮತ್ತೆ ಮಾಡ್ತಾ ಇದ್ದೇನೆ ಮಗದೊಮ್ಮೆ ಮಾಡ್ತೀನಿ ಇನ್ನೂ ಮಾಡ್ತೀನಿ ಮತ್ತೊಟ್ಟು ಮಾಡ್ತೀನಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನೀನು ನಮಸ್ಕಾರ ಮಾಡ್ತಾ ಇದ್ದೀನಿ ಇನ್ನು ನೀನು ಮಾಡಿದ ಉಪಕಾರಕ್ಕೆ ನನ್ನ ಕೈಯಲ್ಲಿ ಇದಕ್ಕೆ ಪ್ರತೀಕಾರವನ್ನು ಪ್ರತ್ಯುಪಕಾರವನ್ನು ಹೇಳೋಕ್ಕಾಗೋಲ್ಲ ಆದ್ದರಿಂದ ನಾನು ನಿನಗೆ ಉಪಕಾರವನ್ನು ರೂಪದಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಅವನು ಹೇಳ್ತಾನೆ ಅರ್ಜುನ ವಾಯುರ್ಯಮಗ್ನಿಹಿ ವರ್ಣಃಃ ಶಶಂಕಃ ಪ್ರಜಾಪತಿ ಸ್ತಂ ಪ್ರಪಿತಾ ಅಲ್ಲ ನೀನು ಅರ್ಜುನ ಉಸಿರಾಡ್ತಾ ಇದ್ದೀಯಲ್ಲಪ್ಪ ಉಸಿರಾಡ್ತಾ ಇದೆಯಾ ಅಂದರೆ ನಿನಗೆ ಉಸಿರಾಟಕ್ಕೆ ವಾಯುದೇವರಲ್ವ ಪ್ರೇರಣೆ ಕೊಟ್ಟಿದ್ದು ಪ್ರಾಣವಾಯುವನ್ನು ಕೊಟ್ಟಿದ್ದು ಪ್ರಾಣದೇವರಲ್ವ ಆದ್ದರಿಂದ ಈ ಉಸಿರಾಟ ಮಾಡಿದ್ದರಿಂದ ತಾನೇ ನಿನ್ನಿಲ್ಲಿ ಬಂದು ಯುದ್ಧ ಮಾಡ್ತಾ ಇರೋದು ಆದ್ದರಿಂದ ಅವರೆಲ್ಲ ಉಪಕಾರ ಮಾಡಿಲ್ವಾ ನಿನಗೆ ಯಮ ನಿನ್ನನ್ನು ಇಲ್ಲಿ ತನಕ ಬದುಕೋದು ಕೊಟ್ಟಿದ್ದಾನಲ್ಲ ಯಮದೇವರು ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲ ನಿನ್ನ ಪ್ರಾಣಗಳನ್ನು ಸೆಳೆದುಕೊಂಡು ಹೋಗಿಲ್ಲ ಆನಂತರ ವಿಶೇಷವಾದ ತೇಜಸ್ಸನ್ನು ಪ್ರಕಾಶವನ್ನು ಹೊಂದಿ ನಿನ್ನ ಒಳಗೂ ಪ್ರಕಾಶ ಇದೆ ನಿನಗೆ ಅತ್ಯಂತ ಪ್ರಕಾಶವನ್ನು ಕೊಟ್ಟು ನಿನ್ನನ್ನು ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಗ್ನಿ ಇದ್ದಾನೆ ಇಷ್ಟೆಲ್ಲ ಭಗವಂತನನ್ನು ಹೊಗಳ್ತಾ ಇದ್ದಲ್ಲ ನೀನು ನಿನ್ನ ವಾಗೀಂದ್ರಿಯಕ್ಕೆ ಪ್ರೇರಕನಾದಂಥವನು ತತ್ವಾಭಿಮಾನಿಯಾದ ದೇವತೆಯಾದವನು ಅಗ್ನಿ ಇದ್ದಾನೆ ಆದ್ದರಿಂದ ಅವನು ಉಪಕಾರ ಮಾಡಿಲ್ವಾ ನಿನಗೆ ಅಂತ ಯಾರಾದರೂ ಕೇಳಿದ್ರೆ ವರುಣ ಇದ್ದಾನೆ ಚಂದ್ರ ಇದ್ದಾನೆ ಪ್ರಜಾಪತಿ ಇದ್ದಾನೆ ಪಿತಾಮಹ ಇದ್ದಾನೆ ಅಂತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇವರೆಲ್ಲ ನಮ್ಮ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರವರ ಕೆಲಸವನ್ನು ನಮ್ಮ ದೇಹದಲ್ಲೂ ಕುಳಿತು ಮಾಡ್ತಾ ಇರೋದರಿಂದಲೇ ನಾವು ಕಣ್ಣಿನಿಂದ ನೋಡ್ತಾ ಇರೋದು ಕಿವಿಯಿಂದ ಕೇಳ್ತಾ ಇರೋದು ಬಾಯಿಂದ ಮಾತಾಡ್ತಾ ಇದ್ದೀವಿ ಘ್ರಾಣದಿಂದ ವಾಸನೆಯನ್ನು ಪರಿಗ್ರಹ ಮಾಡ್ತಾ ಇದ್ದೀವಿ ಹೀಗೆ ನಮ್ಮ ದಶವಿಧವಾದ ಇಂದ್ರಿಯಗಳು ಮತ್ತು ಮನಸ್ಸು ಆದ್ದರಿಂದ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಎಂಬ ಕರ್ಮ ಇಂದ್ರಿಯಗಳು ಅದೇ ರೀತಿಯಾಗಿ ಚಕ್ಷುಷು ಶ್ರೋತ್ರ ಘ್ರಾಣ ಅರ್ಥಾತ್ ನಾಸಿಕ ರಸ ತ್ವಕ್ ಎಂಬತಕ್ಕಂಥ ಜ್ಞಾನೇಂದ್ರಿಯಗಳು ಇದೆಲ್ಲವನ್ನ ಕೆ ಪೋಷಕವಾಗಿ ಪ್ರಧಾನವಾಗಿ ಕಾಣುವ ಮನಸ್ಸು ಇಷ್ಟೆಲ್ಲ ಇಂದ್ರಿಯಗಳು ಕೆಲಸವನ್ನು ಇವೆ ಈ ಇಂದ್ರಿಯಗಳಿಗೆ ಪ್ರೇರಕರಾಗಿರತಕ್ಕಂಥ ಅನೇಕ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವ್ರನ್ನೆಲ್ಲ ಅರ್ಜುನ ಬಿಟ್ಟುಬಿಟ್ನ ಅವರೆಲ್ಲ ಇವನಿಗೆ ಸಹಕಾರ ಮಾಡದೆ ಹೋಗಿದ್ದರೆ ಆವಾಗ ಅರ್ಜುನನ ಕೈಲಿ ಇದೆಲ್ಲ ಯುದ್ಧ ಮಾಡಲಿಕ್ಕೆ ಆಗ್ತಿತ್ತ ಇಷ್ಟು ಯುದ್ಧಕ್ಕೆ ಬೇಕಾದಂಥ ಸನ್ನದ್ಧತೆಯನ್ನು ಮಾಡ್ಕೊಳ್ಲಿಕ್ಕಾಗ್ತಿತ್ತ ಇಷ್ಟು ದಿನ ಬದುಕಲಿಲ್ವೇ ಅರ್ಜುನ ಆದ್ದರಿಂದ ಅವರಿಗೆಲ್ಲ ನಮಸ್ಕಾರವನ್ನು ಸಲ್ಲಿಸದೆ ತುಮಾದಿದೇವ ಪುರುಷಪ್ಪುರಾಡ ತುಮಸ್ಯ ವಿಶ್ವಸ್ಯ ಪರಂ ನಿಧಾಮ ಅಂಥೇಳಿ ಬರೀ ಕೃಷ್ಣನ ಹೋಗಳ್ತಾ ಇದ್ದಾನಲ್ಲ ಇವನು ಅಂದರೆ ಅದಕ್ಕೆ ಅರ್ಜುನ ಈಗ ಉತ್ತರ ಕೊಡ್ತಾ ಇದ್ದಾನೆ ಏನು ಭಾಗವತದಲ್ಲಿ ಧ್ರುವ ತನಗೆ ಯಾವಾಗ ಭಗವಂತ ಶಕ್ತಿಯನ್ನು ಕೊಟ್ಟು ಎದುರುಗಡೆ ದರ್ಶನವನ್ನು ಕೊಟ್ಟ ಯೋಂತಹ ಪ್ರವಿಶ್ಯ ಮಮಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಕಿಲ ಶಕ್ತಿಧರಸ್ವಧಾಮ್ನಾ ಅಂತ ಹೇಳಿ ನನ್ನೊಳಗೆ ಕೂತು ನನ್ನ ಇಂದ್ರಿಯಗಳಿಗೆ ಪ್ರೇರಕರಾಗಿರತಕ್ಕಂಥ ಏನು ನನ್ನ ವಾಗಿಂದ್ರಿಯಕ್ಕೆ ಪ್ರೇರಕನಾದ ಅಗ್ನಿ ಇದ್ದಾನೆ ಅವನನ್ನೂ ಪ್ರೇರಣೆ ಮಾಡಿ ಅವನ ಮುಖಾಂತರವಾಗಿ ನನ್ನ ವಾಗಿಂದ್ರಿಯವನ್ನು ಪ್ರೇರಣೆ ಮಾಡಿ ಮಲಗಿದ್ದಂಥ ನನ್ನ ಬಾಯಿ ಮಾತನಾಡುವಂತೆ ಪ್ರೇರಣೆ ಕೊಟ್ಟಂಥವನು ಭಗವಂತನಾದ ಹರಿ ಋಜಿಕೇಶ ಅವನು ಅಂಥೇಳಿ ಏನು ಪ್ರಾರ್ಥನೆ ಮಾಡಿದ್ದ ಅದನ್ನೇ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ ವಾಯುರ್ಯಮಗ್ನಿಹೀ ವರ್ಣಃಃಾಕ ಪ್ರಜಾಪತಿ ಸ್ವಂ ಪ್ರಪಿತಾಮಹಶ್ಚ ಆದ್ದರಿಂದ ಈ ಎಲ್ಲ ದೇವತೆಗಳು ತತ್ವಾಭಿಮಾನಿ ದೇವತೆಗಳಿರ್ಬೋದು ನಮ್ಮ ಸುತ್ತಮುತ್ತ ಲೋಕ ದಿಕ್ಪಾಲಕರುಗಳಿರ್ಬೋದು ಇವರೆಲ್ಲ ಇದ್ದಾರಲ್ಲ ಇವರೆಲ್ಲರಲ್ಲೂ ಒಳಗೆ ಕೂತು ಅವರಿಗೂ ಪ್ರೇರಣೆಯನ್ನು ಕೊಡುವವನು ಭಗವಂತ ನೀನೇನೇ ಆದ್ದರಿಂದ ವಾಯು ಅಂದರೆ ಯಾರು ಮುಖ್ಯತಃ ವಾಯು ಶಬ್ದದಿಂದ ವಾಚ್ಯನಾದವನು ಕರೆಸುಕೊಳ್ಳುವವನು ಯಾರು ಭಗವಂತನಾದ ಕೃಷ್ಣ ಶ್ರೀನಿವಾಸ ನಾರಾಯಣ ಅವನೇನೇ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಹೇ ಕೃಷ್ಣ ವಾಯುದೇವರು ನನಗೆ ಪ್ರಾಣೇಂದ್ರಿಯವನ್ನು ಕೊಟ್ಟಿದ್ದಾರೆ ಉಸಿರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ನಿಜವಾದ ವಾಯು ಯಾರು ಅಂದರೆ ನೀನೇನೇ ಯಾಕೆ ಅಂದರೆ ಅವರಿಗೆ ಪ್ರಾಣಕ್ಕೂ ಅಧಿಪತಿಯಾದವನು ನೀನು ಅಂತ ಒಂದರ್ಥ ಜೊತೆಗೆ ನೀನೇ ವಾಯು ಅಂದರು ಯಾಕೆ ವಾಯು ಅಂತಂದರೆ ವಶಬ್ದೋ ಬಲವಾಚಿ ಅಯ ಅಯಪಯತವು ಅಂತ ಧಾತು ಇರುವುದು ಅಯಗತವು ಅಂತ ಗತಿಯಿಂದ ಜ್ಞಾನ ಅಂತ ಅರ್ಥ ವಿಶೇಷವಾಗಿ ಬಲ ಮತ್ತು ಜ್ಞಾನ ಒಂದು ಕಡೆಯಿಂದ ಶಾರೀರಿಕವಾದ ಬಲವನ್ನು ವೃದ್ಧಿ ಮಾಡುವುದು ಮತ್ತೊಂದು ಕಡೆಯಿಂದ ಮಾನಸಿಕವಾಗಿ ಬೌದ್ಧಿಕವಾಗಿ ಜ್ಞಾನವನ್ನು ತುಂಬೋದು ಅದು ಎರಡೂ ಆದರೆ ಮನುಷ್ಯ ಆತ ಪೂರ್ಣ ರೂಪದಲ್ಲಿ ಫಿಟ್ ಅಂತ ಅರ್ಥ ಆದ್ದರಿಂದ ವಾಯು ಯಾರು ಭಗವಂತನನ್ನು ಕುರಿತು ಅರ್ಜುನ ಹೇಳ್ತಾ ಇದ್ದಾನೆ ನೀನೇ ವಾಯು ಅಂದ ವಾಯು ಹೂ ಯಾಕೆಂದರೆ ವಾ ಅಂದರೆ ಬಲ ಅಂತರ್ಥ ಅಯ ಅಂದರೆ ಜ್ಞಾನಾಂತರ್ಥ ಬಲಜ್ಞಾನ ಸ್ವರೂಪನಾದವನು ಭಗವಂತ ಕೃಷ್ಣ ನೀನೇ ಆದ್ದರಿಂದ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಇರೋದು ನಿಜ ಆದರೆ ಒಳಗಡೆ ಕುಳಿತು ಪ್ರೇರಣೆಯನ್ನು ಕೊಡ್ತಾ ಅವರಿಗೂ ಕೂಡ ನೀನು ಪ್ರೇರಣೆಯನ್ನು ಕೊಟ್ಟು ನೀನು ನಮ್ಮೆಲ್ಲರನ್ನು ಸಲ್ಲಿಸ್ತಾ ಇರತಕ್ಕಂಥವನು ಯಾರಪ್ಪ ನೀನೇ ಭಗವಂತ ಆದ್ದರಿಂದ ನೀನೇ ವಾಯು ಅಂತ ಅಂದ ವಾಯು ಯಮ ಅಗ್ನಿಹೀ ಇದೆಲ್ಲ ಯಾರು ಎಲ್ಲವೂ ನೀನೇನೆ ಅಂದ ವಾಯು ನೀನೇನೆ ಆನಂತರ ಯಮಯತಿ ದೋಷ ಉಪರತಿ ಮಾನ್ ಯಮಯತಿ ಯಮಃ ನಿಯಮಯತೀತಿ ಯಮಃ ನಮ್ಮನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥವನು ಯಮ ಅದಕ್ಕೆ ಅವನಿಗೆ ಯಮ ಅಂತ ಹೆಸರು ಸಮವರ್ತಿ ಪರೇ ಅಂತ ಅಮರ ಸಮವರ್ತಿ ಅಂತ ಕರೀತಾರೆ ಈ ಯಮನಿಗೆ ಯಾಕೆ ಅಂದರೆ ನಾವೇನು ತಪ್ಪು ಮಾಡ್ತೀವಿ ಏನು ಸರಿ ಮಾಡ್ತೀವಿ ಅದನ್ನು ಎಂದೂ ವ್ಯತ್ಯಾಸ ಮಾಡಲ್ಲ ಭಗವಂತ ತಪ್ಪಾಗಿ ಮಾಡಿದ ವ್ಯಕ್ತಿಗಳನ್ನ ಅವರ ತಪ್ಪನ್ನು ತಿಳ್ಕೊಳ್ಳೋದು ಬಿಟ್ಟು ಅಯ್ಯೋ ಇವನು ಸರಿ ಮಾಡಿದ್ದೇನೆ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾನೋ ಯಮ ಹಂಗೆ ತಿಳ್ಕೊಳ್ಳೋದು ಇಲ್ಲ ಅದಕ್ಕೆ ತಕ್ಕಾಗಿ ವಿಚಿತ್ರವಾಗಿ ತನ್ನಿಷ್ಟಕ್ಕೆ ತಕ್ಕಂತೆ ಯಮ ನಮಗೆ ಶಿಕ್ಷೆಯನ್ನೋ ರಕ್ಷೆಯನ್ನೋ ಕೊಡೋದು ಅಲ್ಲ ಯಮವರ್ ಸಮವರ್ತಿ ಪರೇತರ ಸಮವರ್ತಿ ಅಂತ ಹೆಸರವನಿಗೆ ಆಯಾ ಜೀವರಾಶಿಗಳು ಏನೇನು ಕರ್ಮಗಳನ್ನು ಮಾಡಿದ್ದಾರೆ ಆ ಕರ್ಮಕ್ಕೆ ಅನುಗುಣವಾಗಿ ಸರಿಯಾಗಿ ಅವರಿಗೆ ಶಿಕ್ಷೆಯನ್ನೋ ಅಥವಾ ಸುಖವನ್ನೋ ಕೊಡೋವನು ಭಗವಂತ ಯಮ ಆದರೆ ಭಗವಂತನನ್ನು ಕುರಿತು ಅರ್ಜುನ ಹೇಳ್ತಾ ಇದ್ದಾನೆ ನೀನೇ ಯಮ ಯಾಕೆ ಅಂದರೆ ಮೂಲತಃ ನಾವು ದೋಷಗಳನ್ನು ಮಾಡದೇ ಇದ್ದಂತೆ ನಮ್ಮನ್ನು ಪ್ರೇರಣೆ ಮಾಡಿ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸ್ತಾ ಇರುವವನು ನೀನೇ ಆದ್ದರಿಂದ ನೀನೇನೇ ಯಮಯತೀತಿ ನಿಯಮಯತೀತಿ ಯಮ ಅವನು ಒಳಗಡೆ ಕೂತು ಅವನು ಈ ಕೆಲಸವನ್ನು ಮಾಡಬೇಕು ಅಂತ ಪ್ರೇರಣೆ ಮಾಡಿದವರು ಯಾರೋ ನೀನೇನೆ ಅದನ್ನೇ ಉಪನಿಷತ್ ಹೇಳಿದ್ದು ಭೀಷಾಸ್ಮ್ ವಾಯುಹು ವಾಯು ಅಂತ ಇಲ್ಲಿ ಹೇಳಿದ್ದು ಅದಕ್ಕೋಸ್ಕರನೇ ಭೀಷಾಸ್ಮ್ವಾತಃಪವತೆ ಭೀಷೋದೇತಿ ಸೂರ್ಯ ಸೂರ್ಯ ಅಗ್ನಿ ಮೊದಲಾದವರೆಲ್ಲ ಕೆಲಸ ಮಾಡ್ತಾರೆ ಎಂದರು ಯಾಕೆ ಭಗವಂತನ ಹೆದರಿಕೆ ಭೀಷಾಸ್ಮದ್ ಅಗ್ನಿ ಇರ್ಬೋದು ಇಂದ್ರ ಇರ್ಬೋದು ಇವರೆಲ್ಲ ಮಾಡುತ್ತಾರೆ ಮೃತ್ಯುದ್ಧಾವತಿ ಪಂಚಮ ಇತಿ ಅಂದರು ಮೃತ್ಯು ಅಂತ ಕೆಲಸ ಯಮದೇವರು ಏ ನಾನು ಐದನೇ ಅವನು ನನ್ನ ಕೆಲಸ ನಾನು ಇದ್ದೀನಿ ಭಗವಂತ ನಿನ್ನ ಆಜ್ಞೆಗೆ ಅನುಗುಣವಾಗಿ ನಿನ್ನ ಹೆದರಿಕೆಯಿಂದ ನನ್ನ ಕೆಲಸವನ್ನು ನಾನು ಸರಿಯಾಗಿ ಮಾಡ್ತಾ ಇದ್ದೇನೆ ಅಂತ ಯಮದೇವರು ತಮ್ಮ ಕೆಲಸವನ್ನು ಮಾಡ್ತಾರಂತೆ ಆದ್ದರಿಂದ ಯಮದೇವರು ನಮ್ಮನ್ನು ನಿಯಂತ್ರಣ ಮಾಡಿದ್ರೆ ನಮ್ಮನ್ನ ಜೊತೆಗೆ ನಮ್ಮನ್ನು ನಿಯಂತ್ರಣ ಮಾಡುವ ಯಮ ಇದಾನಲ್ಲ ಆ ದೇವತೆ ಆ ದೇವತೆಯನ್ನು ನಿಯಂತ್ರಣ ಮಾಡತಕ್ಕಂಥವನು ಯಾರಪ್ಪ ಭಗವಂತ ಆದ್ದರಿಂದ ಅರ್ಜುನ ಅಂತ ಇದ್ದಾನೆ ನಿನ್ನೊಳಗಡೆ ಯಮನ್ನು ನೋಡ್ತಾ ಇದ್ದೀನಿ ವಾಯುದೇವರು ನೋಡ್ತಾ ಇದ್ದೇನೆ ಅಗ್ನಿಯನ್ನು ನೋಡ್ತಾ ಇದ್ದೀನಿ ವರ್ಣ ಶಶಾಂಕ ಎಲ್ಲರನ್ನು ನಿನ್ನೊಳಗೆ ನೋಡ್ತಾ ಇದ್ದೇನೆ ಆದ್ದರಿಂದ ಕೂಡಲೇ ಅಂದ ಯಮ ಹಾ ನಮ್ಮೆಲ್ಲ ದೋಷಗಳನ್ನು ನೀನು ನಿಯಂತ್ರಣ ಮಾಡುವವನು ನೀನೇನೇ ಆದ್ದರಿಂದ ಅನಂತರದಲ್ಲಿ ಹೇಳ್ತಾ ಇದ್ದಾನೆ ಪೂರ್ಣ ಅವನನ್ನು ಕುರಿತು ಹೇಳಬೇಕಾದರೆ ಮತ್ತೆ ಅಗ್ನಿ ಅಂತ ಕರೆದ ಅಗ್ನೀಂದ್ರೇಣ ಅಂದರೆ ಸ್ವತಃ ಗತಿಹೀನ ಜಗನ್ನೇತ ಅಗ್ರೇ ನಯತೀತಿ ಅಗ್ನಿ ಈ ಜಡಾತ್ಮಕವಾದ ಪ್ರಪಂಚ ಸ್ವತಃ ಇದಕ್ಕೆ ಚಲನೆ ಮಾಡುವ ಶಕ್ತಿ ಇಲ್ಲ ಅಂಥ ಸ್ವತಃ ಚಲನೆ ಮಾಡುವ ಶಕ್ತಿ ಇಲ್ಲದ ಜಡಾತ್ಮಕವಾದ ಪ್ರಪಂಚದ ಒಳಗಡೆ ಕೂತು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋದಯನ್ ಏಕ ಏವಶಕ್ತಿ ಕುರುತೆ ಸರ್ವಂಜಸ ಸೋ ಕಾಮಯತಾ ಬಹುಶ್ಯ ಪ್ರಜಾ ಹೇಯೇತಿ ಅಂತೆಲ್ಲ ಬರುತ್ತೆ ತತ್ಸೃಷ್ಟ ತದೇವಾ ನು ಅಂತಿದೆ ಇಡೀ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅವುಗಳ ಪ್ರೇರಣೆ ಮಾಡೋದಕ್ಕೋಸ್ಕರವಾಗಿ ತದೇವಾ ನು ಪ್ರವತ್ ಅದರೊಳಗಡೆ ಭಗವಂತ ಪ್ರವೇಶ ಮಾಡ್ದ ಮೊದಲು ಭಗವಂತ ಎಲ್ಲ ಕಡೆ ಇದ್ದೇ ಇದ್ದ ಪ್ರವೇಶ ಮಾಡ್ದ ಅಂದ್ರೇನು ಅಂದರೆ ಪ್ರವೇಶ ಮಾಡಿದ ಅಂದರೆ ಅವುಗಳಿಗೆ ಶಕ್ತಿಯನ್ನು ಕೊಟ್ಟವನು ಭಗವಂತ ಇಡೀ ಪ್ರಪಂಚ ಈ ರೀತಿಯಾಗಿ ಅನುಕ್ಷಣದಲ್ಲೂ ಕೂಡ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಪ್ರಪಂಚ ಹೀಗೆ ಎಲ್ಲರನ್ನೂ ಕೂಡ ಕೆಲಸದಲ್ಲಿ ತೊಡಗಿಸಿ ಅವ್ರ ಕೈಯಲ್ಲಿ ಕೆಲಸ ಮಾಡುವಂತೆ ಶಕ್ತಿಯನ್ನು ಕೊಡುವವನು ಭಗವಂತನಾದ್ದರಿಂದ ಅವನಿಗೆ ಅಗ್ನಿ ಅಂತ ಹೆಸರು ನಾಮ ಋಗ್ವಾಶ್ಯದಲ್ಲಿ ಅನೇಕ ಅರ್ಥಗಳನ್ನು ಹೇಳ್ತಾರೆ ఇడీ జగత్నల్ అగ్రణి గ్రామణి శ్రీమాన్యాయో నీత సమీరణ అంత భగవంత హోరు సమీరణ వయు భగవంతన అగ్రణి గ్రామణి శ్రీమాన్ అగ్రణీ ఇడీ జగత్నల్ అగ్రణి అదో యారు భగవంత ఆద్రీ అగ్ని అంతెస్ అగ్రే నయతి అగ్ని అంగాని నయతి ఇ అగ్ని ನಮ್ಮ ಪ್ರತಿಯೊಂದು ಅಂಗಾಂಗಗಳು ಪ್ರತಿಯೊಂದು ಇಂದ್ರಿಯಗಳು ಎಲ್ಲ ಕೆಲಸ ಮಾಡುವಂತೆ ಪ್ರೇರಣೆ ಮಾಡುವವನು ಭಗವಂತನಾದ್ದರಿಂದಲೇ ಅವನಿಗೆ ಅಗ್ನಿ ಅಂತ ಹೆಸರು ಆದ್ದರಿಂದ ಯಾವುದಲ್ಲ ಅನೇಕ ಅರ್ಥಗಳನ್ನು ಅಗ್ನಿ ಶಬ್ದಕ್ಕೆ ಹೇಳಿದ್ದಾರೆ ಹೀಗೆ ಭಗವಂತನನ್ನು ಕಂಡು ವಿಶ್ವರೂಪವನ್ನು ಕಂಡಿರತಕ್ಕಂಥ ಅರ್ಜುನ ಹೇಳ್ತಾ ಇದ್ದಾನೆ ಭಗವಂತ ಆದ್ದರಿಂದ ಅನೇಕ ದೇವತೆಗಳಿದ್ದಾಗ ಎಲ್ಲ ನಿನಗೆ ಸಾವಿರ ಸರಿ ನಮಸ್ಕರಿ ಕೋಟಿ ಸರಿ ನಿನಗೆ ನಮಸ್ಕಾರ ಅಂತ ನಾನು ಹೇಳುತ್ತಿರೋದು ಯಾಕೆ ಅಂದರೆ ನನ್ನ ದೃಷ್ಟಿಯಲ್ಲಿ ಯವ ನೀನೇನೇ ವಾಯುಹು ಯವ ಅಗ್ನಿಹಿ ವರುಣಃ ಶಶಾಂಕಃ ಯಾರು ಎಲ್ಲ ನೀನೆ ಅರ್ಥಾತ್ ಅವರು ಒಳಗಡೆಯೆಲ್ಲ ಕುಳಿತು ಅವರನ್ನು ಪ್ರೇರಣೆ ಮಾಡಿ ಕೆಲಸ ಮಾಡಿಸುವವನು ಯಾರು ನೀನೇನೇ ಆದ್ದರಿಂದ ನೀನು ಭಗವಂತ ನಿನ್ನನ್ನು ಏನು ಕರೆದರೂ ತಪ್ಪಿಲ್ಲ ಅಂತಂದ ಯಾಕೆ ಅಂದರೆ ನೀನೇ ಯಮ ಅಂತ ಹೇಳಿ ವಾಯುಹು ಯಮ ಅಗ್ನಿಹಿ ವರುಣಃಹ ಆನಂತರ ಅಗ್ನಿ ಅಂದರು ಅಗ್ನಿ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥವನ್ನು ಹೇಳ್ತಾರೆ ಅಗ್ನಿ ಅಂತ ಒಬ್ಬ ದೇವತೆ ಇದ್ದ ನಿಜ ವರುಣ ಯಾರು ವರುಣ ಅಂತ ಒಬ್ಬ ದೇವತೆ ಇದ್ದಾನೆ ನಿಜ ಆದರೆ ನೀನೇ ವರುಣ ಅಂತ ಅರ್ಜುನ ಕೃಷ್ಣನನ್ನು ಕುರಿತು ವರ್ಣ ಅಂತ ಕರೆದಿದ್ದಾನೆ ಯಾಕೆ ವರುಣ ಅಂತ ಕರೆದ ಅಂತಂದರೆ ವರುಣ ಅಂತ ಕರೆದಿದ್ ಯಾತಕ್ಕೋಸ್ಕರ ಅಂದರೆ ವೃಣತೆ ಭಕ್ತಾನಿತಿ ಇತಿ ವರುಣ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ ಭಗವಂತ ಭಕ್ತ ವತ್ಸಲ ಅಂತ ಕರಿತೀವಿ ಭಗವಂತನಿಗೆ ವತ್ಸಾನ್ ಲಾತಿ ವತ್ಸಾನ್ ಇವ ಲಾತಿ ಹಸು ತನ್ನ ಕರುಣ್ ಕರ್ಕೊಳ್ಳಲ್ವೇ ಹಾಗೆ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಪ್ರಜೆಗಳೂ ಕೂಡ ಚೇತನ ರಾಶಿಯೂ ಕೂಡ ಭಗವಂತನ ಮಕ್ಕಳು ಆ ರೀತಿಯಾಗಿ ಅವರನ್ನು ಪೋಷಣ ಮಾಡ್ತಾನೆ ಭಕ್ತಾನ್ ವೃಣತೆ ಇತಿ ವರುಣ ವರಯತಿ ವಿಶೇಷವಾಗಿ ಅವರವರಿಗೆ ಬೇಕಾದ ವರಗಳನ್ನು ಕೊಡ್ತಾನೆ ಆದ್ದರಿಂದ ಅವನಿಗೆ ವರುಣ ಅಂತ ಹೆಸರು ಆದ್ದರಿಂದ ಅರ್ಜುನ ನೋಡಿದ ಅನೇಕ ದೇವತೆಗಳಿದ್ದಾರಲ್ಲ ವರುಣ ನೋಡಲ್ ವರುಣನೂ ಇದ್ದಾನೆ ಆದರೆ ನಿಜವಾಗಲೂ ವಾಯು ಯಾರು ನೀನೇನೇ ಯಮಹ ನೀನೇ ಅಗ್ನಿ ನೀನೇ ವರುಣ ನೀನೇ ಎಲ್ಲ ಭಕ್ತರನ್ನು ಪೂರ್ಣ ರೂಪದಲ್ಲಿ ನಿನ್ನ ಹತ್ತಿರ ಸೆಳೆದುಕೊಂಡು ಅವ್ರಿಗೆ ಬೇಕಾದ ಅಭೀಷ್ಟಗಳನ್ನು ಕೊಡ್ತಾಯಿರೋ ನೀನೇ ಆದ್ದರಿಂದ ನೀನೇ ವರುಣ ಅಂತ ಅಂದ ಒಂದೊಂದು ಶಬ್ದಕ್ಕೂ ಕೂಡ ನೂರು ನೂರು ಅರ್ಥಗಳನ್ನು ತಿಳಿಸ್ತಾರೆ ಇಲ್ಲಿ ಆದ್ದರಿಂದ ವಾಯುರು ಯಮಗ್ನಿಹೀ ವರುಣಃಃಃ ಸಂಕ್ಷೇಪವಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ದೀವಿ ವರುಣ ಅಂದರು ಶಶಾಂಕ ಅಂತಂದ್ರೆ ಶಶಾಂದ್ರೆ ಸಂಸ್ಕೃತದಲ್ಲಿ ವಿಶೇಷವಾಗಿ ಸುಖ ಅಂತರ್ಥ ಬಲಜ್ಞಾನ ಯೋಗ ಶಶಾಂಕ ಅತಿ ಸುಖಾನ್ವಿತ ಅತ್ಯಂತ ಸುಖದಿಂದ ಕೂಡಿದಂಥವನು ಅವರವರ ಯೋಗ್ಯತೆಗೆ ತಕ್ಕಂತೆ ಅತ್ಯಂತ ಸುಖವನ್ನು ದಯಪಾಲಿಸುವವನು ಭಗವಂತನಾದ್ದರಿಂದ ಅವನಿಗೆ ಶಶಾಂಕ ಅಂತ ಹೆಸರು ಅಂದರೆ ಶಶಾಂಕ ಅಂದರೆ ಏನಪ್ಪ ಅಂದರೆ ಅತಿ ಸುಖಾಂಕಿತತ್ವಾತ್ ಅಂಕಿತತ್ವಾತ್ ಶಶಾಂಕ ಅತ್ಯಂತ ಸುಖದಿಂದ ಅಂಕಿತನಾದವನಾದ್ದರಿಂದ ಭಗವಂತನಿಗೆ ಶಶಾಂಕ ಅಂತ ಹೆಸರು ಶಂ ಅಂದರೆ ಸುಖ ಅಂತಿದೆ ಶಶ ಅಂದ್ಬಿಟ್ರೆ ಎರಡು ಶಕಾರ ಬಳಸಿದ್ರೆ ಆವಾಗ ಅತಿ ಸುಖ ಅಂತ ಅರ್ಥ ಜಗತ್ನಲ್ಲಿ ಯಾರಿಗೂ ಎಲ್ಲೂ ಇಲ್ಲದೇ ಇದ್ದಂಥ ಪರಿಪೂರ್ಣವಾದ ಸುಖವುಳ್ಳವನು ಯಾರಪ್ಪ ಅಂದರೆ ಭಗವಂತ ಅದಕ್ಕೋಸ್ಕರ ಭಗವಂತನಿಗೆ ಹೆಸರು ಆನಂದಂ ಎಲ್ಲರಿಗೂ ಪತಿಯಾದಂಥವನು ಆ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಸ್ಮರಣೆ ಮಾಡಬೇಕಾಗಿದ್ದು ಭಗವಂತನಣ್ಣ ಆದ್ದರಿಂದ ಜಗತ್ಪತಿ ಇಡೀ ಆದಂಥವನು ಯಾರು ಭಗವಂತನಾದ ಕೃಷ್ಣ ಆದ್ದರಿಂದ ಪತಿರ್ ಭರ್ತ ಆದ್ದರಿಂದ ಅವನೇ ಪತಿ ಅವನೇ ಭರ್ತ ಯಾರು ಭಗವಂತ ಆದ್ದರಿಂದ ಪ್ರಜಾಪತಿ ಅಂತ ಕರೆದಿದ್ದು ಯಾಕಪ್ಪ ಅಂತಂದರೆ ಪ್ರಜಾ ನಾಂ ಪಾಲನಾತ್ ಪತಿ ಅಂತರ್ಥ ಆದ್ದರಿಂದ ಎಲ್ಲ ಪ್ರಜೆಗಳನ್ನು ಪಾಲನೆ ಮಾಡುವವನು ಪಾಲನಾತ್ ಪಾಲನೆ ಮಾಡೋದ್ರಿಂದ ಪತಿ ಅಂತ ಕರೀತಾರೆ ಇಡೀ ಜಗತ್ತನ್ನೇ ಪಾಲನೆ ಮಾಡುವವನು ಯಾರಪ್ಪ ಭಗವಂತ ಆದ್ದರಿಂದ ಎಲ್ಲ ಪ್ರಜೆಗಳನ್ನು ಪಾಲನೆ ಮಾಡುವವನು ಭಗವಂತ ಆದ್ದರಿಂದ ಅರ್ಜುನ ಅಂತ ಇದ್ದಾನೆ ನೀನೇ ನಿಜವಾದ ಅರ್ಥದಲ್ಲಿ ಪ್ರಜಾಪತಿ ಬ್ರಹ್ಮದೇವರಲ್ಲ ಪ್ರಜಾಪತಿ ಅಂದರೆ ಆ ಬ್ರಹ್ಮನೊಳಗೆ ಕೂತು ಅವನಿಗೆ ಪ್ರೇರಣೆ ಮಾಡಿ ಅವನ ಕೈಲಿ ಜಗತ್ತನ್ನು ಸ ನವವಿಧವಾದ ಜಗತ್ತನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಕೊಟ್ಟು ಮಾಡಿಸಿ ಅವರನ್ನೂ ಕಾಪಾಡಿದವನು ನೀನೇ ಆದ್ದರಿಂದ ಮುಖ್ಯವಾದ ಅರ್ಥದಲ್ಲಿ ಪ್ರಜಾಪತಿ ನೀನೇನೇ ಆದ್ದರಿಂದ ಅರ್ಜುನ ಏನು ಹೇಳಿಕೊಟ್ಟಿದ್ದಾನೆ ಇಲ್ಲಿ ಅಂದರೆ ಅನೇಕ ದೇವತೆಗಳಿದ್ದಾಗ ಅವರೆಲ್ಲರಿಗೂ ನಾನು ನಮಸ್ಕಾರ ಹಾಕ್ತೀನಿ ಹಾಕ್ತೀನಿ ನಿಜ ಅದರ ಜೊತೆಗೇನೇ ಎಲ್ಲ ದೇವತೆಗಳಿಗೆ ನಮಸ್ಕಾರ ಅನ್ನಲ್ಲ ಆ ಎಲ್ಲ ದೇವತೆಗಳ ನಿಜವಾದ ಮುಖ್ಯವಾದ ನಾಮವನ್ನು ಹೊತ್ತವನು ಅವರ ಒಳಗಡೆ ಕುಳಿತು ಕೆಲಸ ಮಾಡುವವನು ನೀನೇ ಆದ್ದರಿಂದ ಅವರೆಲ್ಲರ ಪರವಾಗಿ ನಿನಗೆ ಸಾವಿರ ಸಾವಿರ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂದ ಪ್ರಜಾಪತಿ ಸ್ವಂ ಪ್ರಪಿತಾ ಮಹಶ್ಚ ಅಂದ ಆದ್ದರಿಂದ ನೀನೇ ಪ್ರಜಾಪತಿ ಆದವನು ಇಂದ್ರ ಅಂತ ಕರಿಬೇಕಾ ಹೌದು ಇಂದ್ರಸ್ಸ ಪರಮೈಶ್ವರ್ಯಾತ್ ಇಂದ್ರ ಅಂತ ಕರಿಯಲ್ವೇ ಅವನ್ನ ಕರೀತಾರೆ ಯಾಕೆ ಪರಮೈಶ್ವರ್ಯವನ್ನು ಹೊಂದವನು ಇದೀ ಪರಮೈಶ್ವರ್ಯ ಅಂತಲೇ ದಾತು ಅದು ಅತ್ಯಂತ ಇಂದ್ರನಿಗೂ ಐಶ್ವರ್ಯವನ್ನು ಕೊಟ್ಟವನು ಭಗವಂತನಾದ್ದರಿಂದ ಅವನಿಗೆ ಪರಮೈಶ್ವರ್ಯ ಇರೋದರಿಂದ ಭಗವಂತನಲ್ಲಿ ಅವನಿಗೆ ಇಂದ್ರ ಅಂತ ಕರೀತಾರೆ ಪ್ರಪಿತಾಮಹಾ ಅಂತಂದರು ಪಿತಾಮಹಾ ಅಂತ ಬ್ರಹ್ಮನಿಗೆ ಕರೀತಾರೆ ಪ್ರಪಿತಾಮಹಾಂದ್ರೆ ಯಾರೋ ಬ್ರಹ್ಮನಿಗೆ ಪಿತಾಮಹನಾದ ಬ್ರಹ್ಮನಿಗೂ ಅವರಪ್ಪ ಯಾರು ಭಗವಂತ ಆದ್ದರಿಂದಲೇ ಅವನ ನಾಭಿ ಕಮಲದಲ್ಲೇ ಉತ್ಪನ್ನನಾದವನು ಭಗವ ಚದುರ್ಮುಖ ಬ್ರಹ್ಮನಾದ್ದರಿಂದ ಪ್ರಪಿತಾಮಹ ಯಾರು ಅಂದರೆ ಭಗವಂತ ಆದ್ದರಿಂದ ಇದೆಲ್ಲವನ್ನು ಗಮನಿಸಿ ನೋಡಿ ಅನುಭವಿಸಿ ಅರ್ಜುನ ಹೇಳ್ತಾ ಇದ್ದಾನೆ ಎಲ್ಲ ದೇವತೆಗಳನ್ನು ಪ್ರತ್ಯೇಕ ಸ್ತೋತ್ರ ಮಾಡಬೇಕು ಅಂತಿಲ್ಲ ಒಳಗಡೆ ಕೂತವನು ನೀನೇನೇ ಆದ್ದರಿಂದ ನನಗಂತೂ ಎಲ್ಲ ನೀನೇ ಕಾಣಿಸ್ತಾ ಇದೆಯಾ ಆದ್ದರಿಂದ ಎಲ್ಲರಿಗೂ ಪ್ರತ್ಯೇಕ ನಮಸ್ಕಾರ ಮಾಡೋದನ್ನು ಬಿಟ್ಟು ನಾನು ಎಲ್ಲವನ್ನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಹೇಳಿ ಸಾವಿರ ನಮೋ ನಮಸ್ತೆ ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಎಂದು ನಮಸ್ಕಾರವನ್ನು ಅರ್ಜುನ ಮಾಡ್ತಾ ಇದ್ದಾನೆ ಆದ್ದರಿಂದ ಅಂಥ ಶ್ರೀನಿವಾಸ ದೇವರಿಗೆ ವೆಂಕಟೇಶ ದೇವರಿಗೆ ನಾರಾಯಣ ದೇವರಿಗೆ ಆ ಲಕ್ಷ್ಮೀ ನರಸಿಂಹದೇವರಿಗೆ ಕೃಷ್ಣನಿಗೆ ನಾವು ಏನು ಮಾಡೋದಪ್ಪ ಅದಕ್ಕೋಸ್ಕರ ನಾವು ಕೂಡ ಕೈಗಳನ್ನೆತ್ತಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಅಂತ ನಮಸ್ಕಾರ ಮಾಡಿಬಿಡೋಣ ಹರೇ ನಮಃ ಶ್ರೀಕೃಷ್ಣ ಅರ್ಪಣ ನಮಸ್ತು ನಂತರ ಪ್ರವಚನ ಆದಮೇಲೆ ಮೇಲೆ ಯಥಾಪೂರ್ವಂ ಹಿಂದಿನ ಸಂಚಿಕೆ ಹಾಗೆ ನಾವು ಎಲ್ಲರೂ ಕೂಡ ಜೊತೆಯಾಗಿ ತಮ್ಮ ಮನೆಯಲ್ಲಿದ್ದು ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಪಾರಾಯಣವನ್ನು ಮಾಡಿ ಆ ಪರಮಾತ್ಮರ ಅನುಗ್ರಹ ಸರ್ವಥಾ ಇರುತ್ತೆ ಅಂತ ನಂಬಿಕೆಯನ್ನ ಇಟ್ಕೊಂಡು ಈಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಭಗವದ್ಗೀತಾಸು અથ ಉಪನಿಷತ್ಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಬ್ರಹ್ಮ ವಿದ್ಯಾಯಾಂ ಶಾಸ್ತ್ರೇ ಯೋಗ ಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ವಿಶ್ವ ರೂಪ ಯೋಗೋ ನಾಮ ವಿಶ್ವ ಯೋಗೋ ನಾಮ एकादशोऽध्यायः एकादशोऽध्यायः अमी चत्वाम् धृतराष्ट्रस्य पुत्राः अमी चत्वा सर्वे सहैवा वनिपालसङ्घैः भीष्मो द्रो नः सूतपुत्रस्तथासौ भीष्मो द्रोण सः अस्मदीयैरपि

ते जो भीरापुरिया ते जो भी जगत समग्रम जगत समग्रम भासस्तवोग्राह भासस्तवोग्राह भासस्तवो ग्रह प्रतापंति विष्णो प्रतापंति विष्णो आख्याहि मेको आख्याहि मेको हवानुक्रृरुपो हवानुक्रृरुपो नमोस्तुते नमोस्तुते देववर्ण प्रसिदा देववर्ण प्रसिदा विद्यातुमिच्छा

जित्वा शत्रून् शत्रू भुङ्क्ष्वराज्यम् समृद्धम् मयैवैते निहताः पूर्वमेव निहताः निहता पूर्वमेव निमित्तमात्रम् भवसव्यसाचिन् द्रोणम् च भीष्मम् च द्रोणञ्च जयद्रथं च कर्णं तथा

ेपम किटी नमस्कृ भूय एवाह कृष्णं सगतगदं भीत भीत प्रणम्या अर्जुन उवाचुन उवाच स्था केव प्रकर्षीश तबीर्या जगत् त्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः सर्वे नस्माच्च ते नन मेरन् महात्मन् गरीयसे ब्रह्मणोऽप्यादिकर्त्रे अनन्तदेवे स जगन्निवास अनन्तदेवेवास त्वमक्षरम् सदसत् तत्परं यत् त्वमादिदेवः पुरुषः पुराणः पुरुषः पुराणः त्वमस्य विश्वस्य परं निधानम् विश्वस्य परं निधानम् वेत्तासि वेद्यं च परञ्च

कृतवः पुनश्च भूयोपि नमो नमस्ते पुनश्च भूयोपि नमो नमस्ते नमः पुरस्तादथ पृष्ठतस्ते नमः अदस्ताद पृष्ठनस्ते नमोस्तुते सर्वत एव सर्वा नमोस्तुते सर्वत एव सर्वा अनंत वीर्यामित विक्रमस्तम अनंत वीर्यामित विक्रमस्तम सर्वं समाप्नोषिततोसि सर्वः

तदेव मे दर्शय देव रूपम् तदेव मे दर्शय देव रूपम् प्रसीद देवेश जगन्निवास प्रसीद देवेश जगन्निवास देवे किरीटिनम् गदिनम् चक्रहस्तम् किरीटिनम् गदिनम् चक्रहस्तम् इच्छामि त्वाम् द्रष्टुमहम् तथैव इच्छामि त्वाम् द्रष्टुमहम् तथैव तेनैव रूपेण चतुर्भुजेन तेनैव रूपेण चतुर्भुजेन सहस्रबाहो भव विश्वमूर्ते सहस्रबाहो भव विश्वमूर्ते श्री भगवानुवाचा श्री भगवानुवाचा मैं प्रसन्न नवाजुनेदम रूपम परम दर्शित तेजोमय विश्वन तेजोन ये तदन्य न दृष्टपूर्व न वेदयज्ञाध्ययन

स्वकंरूपं दर्शयामास भूयः स्वकं रूपं दर्शयामास भूयः आश्वासयामास च भीतमेनम् आश्वासयामास च भीतमेन भूत्वा पुनः सौम्य वपुर्महात्मा भूत्वा पुनः अर्जुन उवाच अर्जुन उवाच दृष्ट्वेदं मानुषं रूपम्

नित्यं दर्शनकाङ्क्षिणः नाहं वेदैर्न तपसा न दानेन न चेज्यया शक्य एवंविधो द्रष्टुं दृष्टवानसि मां यथा भक्त्या त्वनन्यया शक्यः

यः स मामेति पाण्डवा यः मामेति पाण्डवा इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूप सन्दर्शनयोगो नाम विश्वरूप नाम एकादशो एकादशोऽध्यायः यत्र योगेश्वर कृष्णो यत्र योगेश्वर कृष्ण यत्र पार्थो धनुर्धरः तत्र श्रीर्विजयो भूतिः ध्रुवानीतिर्मतिर्ममा ध्रुवा यदक्षरपदभ्रष्टम् मात्राहीनं च यद्भवेद्

नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ई विधवादा ಸಮಸ್ತ ಲೋಕವು ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆರೋಗ್ಯಕರವಾಗಿ ಈ ಪಾರಾಯಣದಿಂದ ಎಲ್ಲರಿಗೂ ಕೂಡ ಈ ಪುಣ್ಯದ ಫಲವು ಸಿಗಲಿ ಪ್ರಾಪ್ತಿಸಲಿ ಎಂದು ನಾವೆಲ್ಲರೂ ಕೂಡ ಭಾವಿಸಿ ಈಗ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಇವತ್ತಿನ ಈ ಸಂಚಿಕೆಯ ಪಾರಾಯಣವನ್ನು ಮುಕ್ತಾಯಗೊಳಿಸೋಣ ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ श्रियः कान्ताय कल्याणनिधये